ಅಷ್ಟವಕ್ರರ ಬಗ್ಗೆ ಕೇಳಿದ್ದೀರಾ? ಅಷ್ಟವಕ್ರ ಮೀನ್ಸ್ 8 ಟೈಪ್ಸ್ ಆಫ್ ಡಿಫಾರ್ಮಿಟೀಸ್ ಹಿ ಹ್ಯಾಡ್ ಇನ್ ಹಿಸ್ ಬಾಡಿ. ಅಷ್ಟವಕ್ರ ಅಂದ್ರೆ ಅವರ ದೇಹ 8 ಕಡೆ ಸೊಟ್ಟಗಿತ್ತು. ಅವರು ಹುಟ್ಟಿದ್ದೆ ಹಾಗೆ. ಅವರು ಗರ್ಭದಲ್ಲಿದ್ದಾಗಲೇ ಅವರ ತಂದೆನೆ ಅವರಿಗೆ ಶಾಪ ಕೊಟ್ರು. ಅವರ ತಂದೆನೂ ಪ್ರಸಿದ್ಧ ಋಷಿಗಳು, ಮಹಾನ್ ಪಂಡಿತರು, ಬಹಳ ತಿಳ್ಕೊಂಡಿದ್ರು. ಎಷ್ಟು ಜನ್ಮಗಳ ಸಾಧನೆನೂ ಗೊತ್ತಿಲ್ಲ. ಒಬ್ಬ ಸ್ತ್ರೀ ಗರ್ಭಿಣಿಯಾಗಿದ್ದಾಗ ನಮ್ಮ ಸಂಸ್ಕೃತಿಲಿ ಅವಳು ಶಾಸ್ತ್ರ, ಆಧ್ಯಾತ್ಮ ಇತ್ಯಾದಿ ಒಳ್ಳೆ ಸಂಗತಿಗಳನ್ನು ಕೇಳಿಸ್ಕೋಬೇಕು. ಯಾಕಂದರೆ ಅವಳು ತಪ್ಪು ವಿಷಯಗಳನ್ನು, ನಕಾರಾತ್ಮಕ ವಿಷಯಗಳನ್ನು ಕೇಳಿಸ್ಕೋಬಾರ್ದು. ಸುಮಧುರವಾದ ಸಂಗೀತ, ಒಳ್ಳೆ ವಿಷಯಗಳನ್ನು ಕೇಳಬೇಕು. ಜನ ಅವಳಿಗೆ ಭಗವದ್ಗೀತೆ, ವೇದಗಳನ್ನು ಓದಿ ಹೇಳ್ತಾರೆ. ಆಕೆಗೆ ಅರ್ಥ ಆಗುತ್ತೋ ಬಿಡುತ್ತೋ, ಮಗು ಕೇಳಿಸ್ಕೊಳ್ಳುತ್ತೆ. ಅದು ಕೇಳಿಸ್ಕೊಳ್ಳೋ ವಿಷಯ ಅದರ ವಿಕಾಸದ ಮೇಲೆ ನಿಧಾನವಾಗಿ ಪ್ರಭಾವ ಬೀರುತ್ತೆ. ಅದರ ಭಾಗವಾಗಿ ತಂದೆ ಏನೋ ಹೇಳ್ತಿದ್ರು, ಯಾವುದೋ ಶಾಸ್ತ್ರವನ್ನು ವಿವರಿಸ್ತಿದ್ರು. ಒಮ್ಮೆಗೆ ಅವರಿಗೊಂದು ಧ್ವನಿ ಕೇಳಿಸ್ತು. ತಂದೆ ಹೇಳಿದ್ದಕ್ಕೆ ಅಸಮ್ಮತಿ ಸೂಚಿಸ್ತ. ಗರ್ಭದಲ್ಲಿದ್ದ ಮಗು, ಇಲ್ಲ ಅದು ತಪ್ಪು, ನಿಮಗೆ ಅರ್ಥ ಆಗಿಲ್ಲ ಅಂತು. ತಂದೆಗೆ ಕೋಪ ನೆತ್ತಿಗೆ ಇರ್ತು. ಮಗ ಇನ್ನೂ ಹುಟ್ಟಿಲ್ಲ, ಆಗಲೇ ನನ್ನನ್ನು ಅಲ್ಲಗಳೀತಿದ್ದಾನೆ. ಅದು ಆಗಬೇಕಿರೋದು ಅವನಿಗೆ 18 ಆದಮೇಲೆ. ಇನ್ನೂ ಹುಟ್ಟಿಲ್ಲದೆ ಇರೋನು, ನೀವು ತಪ್ಪು ಅಂತಿದ್ದಾನೆ. ಇದಾಗೋದು 16. ಅವರಿಗೆ ರೇಗಿ ಶಾಪ ಕೊಟ್ರು, ಅವನು 8 ಕಡೆ ಸೊಟ್ಟಗಾಗಲಿ ಅಂತ. ಹಾಗಾಗಿ ಅವರು ಹುಟ್ಟಿದಾಗ ಬಹುಮಟ್ಟಿಗೆ ಅಮಾನುಷವಾದ ರೂಪ, ತಿರುಚಿಹೋದ ದೇಹ. ಹಾಗಾಗಿ ಅವರಿಗೆ ಅಷ್ಟಾವಕ್ರ ಅಂತ ಹೆಸರಿಟ್ರು, 8 ಕಡೆ ಸೊಟ್ಟಿಗೆ. ಅವರ ತಂದೆ ಜನಕರಾಜನ ಆಸ್ಥಾನದಲ್ಲಿದ್ದರು, ಪಂಡಿತರಾಗಿ, ಖ್ಯಾತ ಪಂಡಿತರು. ಜನಕರಾಜನಿಗೆ ಬಹಳ ಜ್ಞಾನದಾಹ, ಅವನಿಗೆ ಜ್ಞಾನೋದಯವಾಗಬೇಕಿತ್ತು. ಆದ್ದರಿಂದ ಅವರು ಎಲ್ಲ ಥರದ ಋಷಿಗಳು, ಪಂಡಿತರನ್ನು ಎಲ್ಲ ಕಡೆಗಳಿಂದ ಆಸ್ಥಾನಕ್ಕೆ ಕರೆತಂದಿದ್ರು, ಅವರ ಬೋಧನೆಗಳನ್ನು ಕೇಳ್ತಿದ್ರು. ಆಮೇಲೆ ಅವರು ಸ್ವತಃ ಸಿದ್ಧಿ ಪಡೆದಂತಹ ಯೋಗಿಯಾದರು. ಆದರೆ ಜ್ಞಾನೋದಯವಾಗಲಿಲ್ಲ. ಆಮೇಲೆ ಒಂದಿನ ಅಷ್ಟಾವಕ್ರರ ತಂದೆ ಈ ಸಣ್ಣ ಹುಡುಗನ್ನ ಆಸ್ಥಾನಕ್ಕೆ ಕರ್ಕೊಂಡು ಹೋದರು. ಜನಕರಾಜ ಅಷ್ಟಾವಕ್ರರನ್ನು ನೋಡಿದಾಗ ಅಷ್ಟಾವಕ್ರ ರಾಜನನ್ನೇ ದಿಟ್ಟಿಸಿ ನೋಡಿದರು. ರಾಜ ನಿಮ್ಮನ್ನು ನೋಡಿದಾಗ ನೀವು ಕೆಳಗೆ ನೋಡಬೇಕು, ಎಲ್ಲ ಆಸ್ಥಾನಿಕರು ಹಾಗೆ ಮಾಡ್ತಿದ್ರು. ಆದರೆ ಈ ಹುಡುಗ ನೇರವಾಗಿ ದಿಟ್ಟಿಸಿ ನೋಡ್ದ. ಹಾಗಾಗಿ ಜನಕನಿಗೆ ಸ್ವಲ್ಪ ಅಚ್ಚರಿಯಾಯಿತು. ಇಷ್ಟು ತಿರುಚಿ ಹೋದ ದೇಹ, ಹೆಚ್ಚು ಕಮ್ಮಿ ಅಮಾನುಷವಾದ ರೂಪ, ಆದರೆ ಕಣ್ಣುಗಳು ರಾಜನನ್ನು ನೇರವಾಗಿ ದಿಟ್ಟಿಸಿ ನೋಡುತ್ತಿದ್ವು. ಮತ್ತು ಹೀಗಂದ್ರು, ಇಲ್ಲಿ ಕೂತಿರೋ ಈ ಎಲ್ಲ ಪಂಡಿತರಿಗೆ ನನ್ನ ನಮನಗಳು. ಆದರೆ ಇವರು ಯಾರಿಗೂ ನನ್ನ ತಂದೆನೂ ಸೇರಿಸಿ ನೀನು ಅರಸ್ತಿರೋದನ್ನು ಕೊಡಕ್ಕಾಗಲ್ಲ. ರಾಜ ದಂಗಾಗಿ ಹೋದ. ಈ 8-9 ವರ್ಷದ ಹುಡುಗ ರಾಜನಿಗೆ ಹೀಗಂತಿದ್ದಾನೆ? ತಂದೆಗೆ ಅವನ ಕತ್ತೆಸಕಬೇಕು ಅನ್ನಿಸ್ತು. ಈ ಹುಡುಗನಿಗೆ ಮೊದಲಿನಿಂದಲೇ ಈ ಥರ ಮಾತಾಡೋ ಚಟ ಇದೆ. ಆಮೇಲೆ ಅಷ್ಟಾವಕ್ರ 12-14 ವಯಸ್ಸಾದಾಗ ಮನೆ ಬಿಟ್ಟು ಕಾಡಿಗೆ ಹೋದರು. ಒಮ್ಮೆ ಜನಕರಾಜ ತನ್ನ ಸೈನಿಕರ ಜೊತೆ ಬೇಟೆಗೆ ಹೋಗಿದ್ದ. ಬೇಟೆಯಾಡೋ ಬಿರುಸಿನಲ್ಲಿ ಅವನು ಸೈನಿಕರಿಂದ ಬೇರೆಯಾದ, ಕಾಡಿನಲ್ಲಿ ಕಳೆದು ಹೋಗ್ಬಿಟ್ಟ. ಆಮೇಲೆ ಕಾಡಿನಲ್ಲಿ ಅಷ್ಟಾವಕ್ರರನ್ನು ನೋಡ್ದ. ಕುದುರೆ ಮೇಲೆ ಕೂತಿದ್ದ ಜನಕರಾಜ ಅವರನ್ನು ನೋಡಿ, ನೀವು ಇಲ್ಲಿದ್ದೀರಾ ಅಂದ. ಅವರು ಹೌದು ಅಂದರು. ಆಮೇಲೆ ಅಷ್ಟಾವಕ್ರ ತನ್ನದೇ ರೀತಿಯಲ್ಲಿ ಹೀಗಂದರು, ನಿನ್ನನ್ನು ಇಲ್ಲಿಗೆ ಕರೆಸಿದ್ದು ನಾನೇ, ನಿನ್ನ ಜನರಿಂದ ಬೇರ್ಪಡಿಸಿದ್ದು ನಾನೇ. ನಾನು ಹೇಳಿದ ಹಾಗೆ ಮಾಡೋದಕ್ಕೆ ಸಿದ್ಧನಾಗಿದ್ದರೆ ನೀನು ಅರಸ್ತಿರೋದನ್ನು ಸಿಗೋ ಹಾಗೆ ಮಾಡ್ತೀನಿ. ಜನಕರಾಜ ನನ್ನ ಸೈನಿಕರನ್ನ ನೋಡಿದ್ರ ಅಂತ ಕೇಳೋದ್ರಲ್ಲಿದ್ದರು. ಬೇಟೆಯ ತಂಡವನ್ನೇನಾದರೂ ನೋಡಿದ್ರ ಅಂತ.
ಅವರನ್ನು ಹುಡುಕಿ ಇವರಿಗೆ ಮನೆಗೆ ವಾಪಸ್ಸಾಗಬೇಕಿತ್ತಷ್ಟೆ. ಅಷ್ಟಾವಕ್ರ ಕೇಳಿದ್ರು, ನಿನಗೆ ಹೆಚ್ಚು ಮುಖ್ಯವಾದದ್ದೇನು, ಜೀವನ ಪೂರ್ತಿ ಬೇಕು ಅಂತ ಹೇಳ್ಕೊಂಡಿದ್ದ ವಿಷಯನ ಅಥವಾ ಮನೆಗೆ ವಾಪಸ್ಸಾಗೋದಾ, ಯಾವುದು ಮುಖ್ಯ? ಇದು ರಾಜನಿಗೆ ಬಲವಾಗಿ ಹೊಡೀತು. ನನಗೆ ಬೇಕಿರೋದು ಅದೊಂದೇ, ಅರಮನೆಗೆ ಹಿಂದಿರುಗ್ತೀನೋ ಇಲ್ಲೋ ನನಗೆ ಚಿಂತೆ ಇಲ್ಲ ಅಂದ. ಅವನು ಕುದುರೆಯಿಂದ ಕೆಳಗಿಳಿತಿದ್ದ, ಒಂದು ಕಾಲು ತೆಗೆದು ಮೇಲೆತ್ತಿದ್ದ, ಒಂದು ಕಾಲು ಮೇಲೆ ಒಂದು ಕಾಲು ಕೆಳಗೆ. ಅಷ್ಟಾವಕ್ರ, ನಿಲ್ಲು ಅಂತಂದ್ರು. ಅಲ್ಲೇ ನಿಲ್ಲು. ಕುದುರೆಯಿಂದ ಇಳೀತಿದ್ದಾಗ ಅಲ್ಲೇ ನಿಲ್ಲು ಅಂದ್ರು. ಹೀಗೆ ಕಷ್ಟಕರವಾದ ಭಂಗಿಯಲ್ಲಿ ಸಿಕ್ಕಿಕೊಂಡ್ರು, ಒಂದು ಕಾಲು ಮೇಲೆ ಇನ್ನೊಂದು ಕಾಲೂರೆ ಒಳಗೆ, ಅಲ್ಲೇ ನಿಲ್ಲು ಅಂದ್ರು. ಜಗತ್ತಿನ ಮೊದಲ ಝೆನ್ ಬೋಧನೆ ಇದೆ. ಇದಾಗಿದ್ದು ಸುಮಾರು 8,000 ವರ್ಷಗಳ ಹಿಂದೆ. ಜನಕನಿಗೆ ಜ್ಞಾನೋದಯವಾಯಿತು. ಆ ಕಷ್ಟಕರವಾದ ಭಂಗಿಯಲ್ಲಿ ಒಮ್ಮೆಗೇ ಅವನಿಗೆ ಜ್ಞಾನೋದಯವಾಯಿತು. ಕೆಳಗಿಳಿದು ಅಷ್ಟಾವಕ್ರನಿಗೆ ಅಡ್ಡಬಿದ್ದರು, ಅಲ್ಲೇ ಇರಬೇಕು ಅಂದ್ಕೊಂಡ್ರು. ಸ್ವಲ್ಪ ಸಮಯ ಆದಮೇಲೆ, ನೀನು ಅರಮನೆಗೆ ಹಿಂತಿರುಗು ಅಂತಂದ್ರು. ಜನಕ, ಸಾಧ್ಯನೇ ಇಲ್ಲ ಅಂದ. ಯಾರಿಗೆ ಬೇಕು ಅರಮನೆ, ನಾನು ಹಿಂದಿರುಗಲ್ಲ. ಆಗ ಅಷ್ಟಾವಕ್ರ ಅಂದರು, ನಿನಗೆ ರಾಜನಾಗಿರ್ಬೇಕಾ ಬೇಡ್ವಾ ಅನ್ನೋದಲ್ಲ ಪ್ರಶ್ನೆ. ಈ ರಾಜ್ಯದ ಪ್ರಜೆಗಳಿಗೆ ಒಬ್ಬ ರಾಜರ್ಷಿಯ ಅಗತ್ಯ ಇದೆ, ಆದ್ದರಿಂದ ನೀನು ಹೋಗಬೇಕು ಅಂತಂದು ವಾಪಸ್ ಕಳಿಸಿದರು.